ನಾಳೆ ಕಲಬುರಗಿಯಲ್ಲೂ ಆಜಾನ್ ವಿರುದ್ಧ ಕಹಳೆ ಮೊಳಗಲಿದ್ದು, ನಾಳೆ 12 ಗಂಟೆಗೆ ಕಲಬುರಗಿಯಲ್ಲಿ ಭಜನೆ ಮಂತ್ರ ಪಠಣ. ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿಯಿಂದ ಹೇಳಿಕೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮೈಕ್ ವಿರುದ್ಧ ಪ್ರತಿಭಟಿಸುತ್ತೇವೆ. ಹನುಮಾನ್ ಚಾಲೀಸ, ರಾಮ ಭಜನೆ, ಶಿವಭಜನೆಯ ಪಠಣಕ್ಕೆ ಪ್ಲಾನ್ ಮಾಡಿದ್ದೇವೆ. ಕೇವಲ ನೋಟಿಸ್ ಕೊಟ್ಟಿದ್ದೀರಿ, ಮೈಕ್ಗಳನ್ನು ತೆಗೆಸಿದ್ದೀರಾ ಅಂತ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಆಂದೋಲ ಸ್ವಾಮೀಜಿ. ಮೈಕ್ ಕೆಳಗಿಳಿಸೋವರೆಗೂ, ಧ್ವನಿವರ್ಧಕಗಳನ್ನು ತೆಗೆಸೋವರೆಗೂ ನಮ್ಮ ಹೋರಾಟ ಅಂತಿದ್ದ. ಅಕ್ರಮ ಅನಧಿಕೃತ ಮೈಕ್ಗಳ ತೆರವಾಗಬೇಕು, ಸುಪ್ರೀಂ ಕೋರ್ಟ್ ಆದೇಶ ಕಟ್ಟುನಿಟ್ಟಾಗಿ ಪಾಲನೆಯಾಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಶ್ರೀರಾಮ್ ಸೇನೆ ಆಕ್ರೋಶ ಹೊರಹಾಕ್ತಾ ಇದೆ. ಕರ್ನಾಟಕದಲ್ಲಿ ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನ ವಿರೋಧಿಸಿ 9ನೇ ತಾರೀಕಿನ ದಿನದಂದು ಹೋರಾಟಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಜ್ಜಾಗಿದ್ದೀವಿ. ಕಲಬುರಗಿಯಲ್ಲಿಯೂ ಕೂಡ ಸೂಪರ್ ಮಾರ್ಕೆಟ್ನಲ್ಲಿ ಬರುವ ಆಟೋ ನಿಲ್ದಾಣದಲ್ಲಿ 12 ಗಂಟೆಯಿಂದ 2 ಗಂಟೆಯವರೆಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಹನುಮಾನ್ ಚಾಲೀಸ, ರಾಮ ಭಜನೆ, ಶಿವಭಜನೆ ನಡೆಸುವಂಥವರಿದ್ದೀವಿ. ಅದಕ್ಕೆ ಪರವಾನಿಗೆ ಕೇಳಲು ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಗೆ ನಮ್ಮ ಕಾರ್ಯಕರ್ತರು ಹೋದರೆ ಈಗಾಗಲೇ ಮಸೀದಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ, ಯಾಕೆ ಹೋರಾಟ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಕೇವಲ ಮಸೀದಿಗೆ ನೋಟಿಸ್ ಕೊಟ್ಟಿದ್ದೀರಿ, ಆಜಾನ್ ಕೂಗುವಂಥದ್ದು ಧ್ವನಿವರ್ಧಕಗಳ ಸಾಮಗ್ರಿಗಳೇನಾದರೂ ಕೆಳಗಡೆ ಇಳಿಸಿದ್ದೀರಾ? ಅಲ್ಲಿಯ ಧ್ವನಿವರ್ಧಕಗಳನ್ನು ಏನಾದರೂ ನೀವು ಸಲ್ಲಿಸ, ರಾಮ ಭಜನೆ, ಶಿವಭಜನೆ ನಡೆಸುವಂಥವರಿದ್ದೀವಿ. ಅದಕ್ಕೆ ಪರವಾನಿಗೆ ಕೇಳಲು ಕಲಬುರಗಿಯ ಬ್ರಹ್ಮಪುರ ಪೊಲೀಸ್ ಠಾಣೆಗೆ ನಮ್ಮ ಕಾರ್ಯಕರ್ತರು ಹೋದರೆ ಈಗಾಗಲೇ ಮಸೀದಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೀವಿ, ಯಾಕೆ ಹೋರಾಟ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಕೇವಲ ಮಸೀದಿಗೆ ನೋಟಿಸ್ ಕೊಟ್ಟಿದ್ದೀರಿ, ಆಜಾನ್ ಕೂಗುವಂಥದ್ದು ಧ್ವನಿವರ್ಧಕಗಳ ಸಾಮಗ್ರಿಗಳೇನಾದರೂ ಕೆಳಗಡೆ ಇಳಿಸಿದ್ದೀರಾ? ಅಲ್ಲಿಯ ಧ್ವನಿವರ್ಧಕಗಳನ್ನು ಏನಾದರೂ ನೀವು ಸೀಜ್ ಮಾಡಿದ್ದೀರಾ? ಅದು ಯಾವುದೂ ಕೂಡ ಇವರು ಮಾಡದೇ ನಮ್ಮ ಪ್ರತಿಭಟನೆಯನ್ನು, ನಮ್ಮ ರಾಮ ಭಜನೆಯನ್ನು ಹತ್ತಿಕ್ಕುವಂತಹ ಕೆಲಸ ಕಲಬುರಗಿ ನಗರ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಎಲ್ಲಿವರೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.